ನಮಸ್ಕಾರ 30 ನಿಮಿಷ 30 ಸುದ್ದಿಗೆ ಸ್ವಾಗತ ನಾನು ಪೃಥ್ವಿರಾಜ್ ಆರ್ನಹಳ್ಳಿ 30 ನಿಮಿಷ 30 ಸುದ್ದಿಯಲ್ಲಿ ಬೆಳಗ್ಗೆಯಿಂದ ಆಗಿರುವಂತ ಬೆಳವಣಿಗೆಗಳ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನೋಡ್ತಾ ಹೋಗೋಣ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನದ ಹಿನ್ನೆಲೆಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯನ್ನ ನಡೆಸುತ್ತಾ ಇದ್ದಾರೆ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಯತಾ ಇದ್ದು ಅಧಿವೇಶನ ಚರ್ಚಾ ವಿಷಯಗಳ ಬಗ್ಗೆ ಸಮಾಲೋಚನೆಯನ್ನ ಮಾಡುತ್ತಿದ್ದಾರೆ ಸಿಎಂ ಬೊಮ್ಮಾಯಿ ಮಾಜಿ ಸಿಎಂ ಯಡಿಯೂರಪ್ಪನವರು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಸಚಿವರಾದಂತ ಸುಧಾಕರ್ ನಾರಾಯಣಗೌಡ ಬಿಸಿ ಪಾಟೀಲ್ ಆರ್ ಅಶೋಕ್ ಶಂಕರ್ ಪಾಟೀಲ್ ಮುನೇನಕೊಪ್ಪ ಮಾಧುಸ್ವಾಮಿ ಪ್ರಭು ಚೌಹಾಣ್ ಸೇರಿದಂತೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಸಭಾಪತಿ ಆದೇಶವನ್ನು ಧಿಕ್ಕರಿಸಿ ವಿಧಾನ ಪರಿಷತ್ನಲ್ಲಿ ಭಾರಿ ಪ್ರತಿಭಟನೆಯನ್ನ ಮಾಡಿದ್ರು ಕಾಂಗ್ರೆಸ್ನವರು ಕಾಂಗ್ರೆಸ್ನ 14 ಸದಸ್ಯರನ್ನ ಅಮಾನತು ಮಾಡಿದ್ರು ಕೂಡ ಕ್ಯಾರೆ ಎನ್ನದೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಇಷ್ಟೇ ಮನವಿಯನ್ನ ಮಾಡಿಕೊಂಡ್ರು ಕೂಡ ಬಗ್ಗದ ಇದ್ದಂತ ಸಂದರ್ಭದಲ್ಲಿ ಸಭಾಪತಿಗಳಿಗೆ ಇದ್ದಿದ್ದಂತ ಆಪ್ಷನ್ ಅಂದ್ರೆ ಒಂದೇ ಮಾರ್ಷಲ್ಗಳನ್ನ ಕರೆಸಬೇಕಾಗಿತ್ತು ಸೋ ಹೀಗಾಗಿ ಮಾರ್ಷಲ್ಗಳನ್ನ ಕರೆದ್ರು ಈ ವೇಳೆ ಮತ್ತಷ್ಟು ಕೋಲಾಹಲವೇ ಸೃಷ್ಟಿಯಾಗಿತ್ತು ಪರಿಷತ್ನಲ್ಲಿ ಕಾಂಗ್ರೆಸ್ ಸದಸ್ಯರ ಅಮಾನತು ಮಾಡಿರುವಂತ ವಿಚಾರಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ ಇದು ಬಹಳ ಕೆಟ್ಟ ಪದ್ಧತಿ ಮಾಡಿದ್ದಾರೆ ಪಾರ್ಲಿಮೆಂಟ್ ನಲ್ಲಿ ಮಾಡಿದ್ದಾರೆ ಅಂತ ಇಲ್ಲಿಯೂ ಕೂಡ ಮಾಡಿದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು ಮಾರಕ ಕಾಂಗ್ರೆಸ್ ಪಕ್ಷದವರು ಇದನ್ನ ಖಂಡಿಸುತ್ತೇವೆ ನಾಳೆ 10 ಗಂಟೆಗೆ ಸಭೆಯನ್ನ ನಡೆಸಿ ಇದರ ಬಗ್ಗೆ ಚರ್ಚೆಯನ್ನ ನಡೆಸುತ್ತೇವೆ ಅಂತ ಹೇಳಿದ್ರು ಕಾನೂನು ಪ್ರಕಾರ ನೋಟಿಸ್ ಅನ್ನು ಕೊಡಬೇಕು ಯಡಿಯೂರಪ್ಪನವರ ಮೇಲೆ ಕೇಸ್ ಆಯಿತು ಜೈಲಿಗೆ ಹೋದ್ರು ಜೈಲಿಗೆ ಹೋದ ತಕ್ಷಣ ಆರೋಪಿ ಆದ್ರ ಅಂತ ವಾಗ್ದಾಳಿ ಬೇರೆ ಮಾಡ್ಬಿಟ್ರು ಬಹಳ ಕೆಟ್ಟ ಪದ್ಧತಿಯನ್ನ ಮಾಡಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಕೆಲವು ವಿಷಯಗಳನ್ನು ರೈಸ್ ಮಾಡ್ತಾರೆ ಬಹಳ ಕೆಟ್ಟ ಪದ್ಧತಿಯನ್ನ ಮಾಡಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಕೆಲವು ವಿಷಯಗಳನ್ನು ರೈಸ್ ಮಾಡ್ತಾರೆ ಪಾರ್ಲಿಮೆಂಟ್ ಅಲ್ಲಿ ಮಾಡಿದ್ರು ಅಂತ ಹೇಳಿ ಇಲ್ಲಿ ಮಾಡಂತ ಕೆಲಸ ಏನು ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ತೀವ್ರವಾಗಿ ಖಂಡಿಸುತ್ತದೆ ನಾಳೆ ಬೆಳಗ್ಗೆ ನಾವೆಲ್ಲ ಸೇರಿ ಕಾಂಗ್ರೆಸ್ ಕಚೇರಿಯಲ್ಲಿ 10 ಗಂಟೆಗೆ ಒಂದು ಮೀಟಿಂಗ್ ಇಟ್ಕೊಂಡಿದ್ದೀವಿ ಬೆಳಗಾವಿ ಸುವರ್ಣ ಗಾರ್ಡನ್ ಬಳಿ ರೈತರ ಹೋರಾಟ ತೀವ್ರಗೊಂಡಿತ್ತು ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿಗೆ ಮುತ್ತಿಗೆ ಹಾಕಿದಂತ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ರೈತರ ಬೇಡಿಕೆಗಳನ್ನು ಸರ್ಕಾರ ಕೂಡಲೇ ಇಲ್ಲಿ ಮನವಿಯನ್ನ ಸ್ವೀಕರಿಸಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಕಿಡಿಕಾರಿದ್ದಾರೆ ಎಂಎಲ್ಸಿ ಅರುಣ್ ಶಹಾಪುರ ಕಾರಿಗೂ ಮುತ್ತಿಗೆಯನ್ನು ಹಾಕಿದ್ದು ತಡಿಲಿಕ್ಕೆ ಮುಂದಾದಂತ ಪೊಲೀಸರ ಜೊತೆ ರೈತರು ವಾಗ್ವಾದವನ್ನು ನಡೆಸಿದರು ಎಂಎಸ್ ಪುಂಡರು ನಾಡಧ್ವಜ ಸುಟ್ಟು ಹಾಕಿ ದುಷ್ಕೃತಿ ಎಸಗಿರುವುದನ್ನು ಖಂಡಿಸಿ ರಾಜ್ಯದ ಹಲವೆಡೆ ಪ್ರತಿಭಟನೆ ನಡೀತಾ ಇದೆ ಬೆಂಗಳೂರಿನ ಮೌರ್ಯ ಸರ್ಕಲ್ನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಘಟಕದ ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ ಯುವ ಘಟಕದ ರಾಜ್ಯಾಧ್ಯಕ್ಷ ಧರ್ಮರಾಜ್ ಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದ್ದು ಕನ್ನಡ ಬಾವುಟವನ್ನು ಸುಟ್ಟಿರುವವರನ್ನು ಕೂಡಲೇ ಬಂಧಿಸಬೇಕು ಒಂದು ವೇಳೆ 24 ಗಂಟೆ ಒಳಗಡೆ ಬಾವುಟ ಸುಟ್ಟವರನ್ನು ಬಂಧನ ಮಾಡಿದ್ರೆ ಬೆಳಗಾವಿ ಚಲೋ ಮಾಡ್ತೇವೆ ಅಂತ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮಹಾರಾಷ್ಟ್ರ ಸಿಎಂ ಉದ್ಧವ್ ಠಾಕ್ರೆ ಪ್ರತಿಕೃತಿ ದಹನವನ್ನು ಮಾಡಿ ಕಿಡಿಕಾರಿದ್ದಾರೆ ರಾಯಚೂರಲ್ಲೂ ಕೂಡ ಶಿವಸೇನಾ ಬಾವುಟ ಸುಟ್ಟು ಹಾಕಿ ಎಂಎಸ್ ಪ್ರತಿಕೃತಿಯನ್ನು ದಹಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಗದಗ ಬೆಟಗೇರಿ ನಗರಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ನಾಮಪತ್ರ ಸಲ್ಲಿಕೆ ವೇಳೆ ಕಾಂಗ್ರೆಸ್ ಕಾರ್ಯಕರ್ತನ ವರ್ತನೆ ಚರ್ಚೆಗೆ ಗ್ರಾಸವಾಗಿದೆ ವಾರ್ಡ್ ನಂಬರ್ 31 ರ ಕಾಂಗ್ರೆಸ್ ಅಭ್ಯರ್ಥಿ ಗೀತಾಬಾಯಿ ನಾಮಪತ್ರ ಸಲ್ಲಿಸಲಿಕ್ಕೆ ಮೆರವಣಿಗೆ ಮೂಲಕ ಮಹಿಳೆಯರು ಡ್ಯಾನ್ಸ್ ಮಾಡ್ತಾ ಬಂದಿದ್ದಾರೆ ಈ ವೇಳೆ ಕಾಂಗ್ರೆಸ್ ಕಾರ್ಯಕರ್ತ ಜಾವೇದ್ ಮಾನ್ವಿ ಮಹಿಳೆಯರ ಮೇಲೆ ಹಣವನ್ನು ತೂರಿದ್ದಾನೆ ಕಾಂಗ್ರೆಸ್ ಕಾರ್ಯಕರ್ತನ ವರ್ತನೆ ಈಗ ಚರ್ಚೆಗೆ ಗ್ರಾಸವಾಗಿದೆ ತಮಿಳುನಾಡಿನ ಕುನೂರು ಬಳಿ ನಡೆದಿದ್ದಂತಹ ಸೇನಾ ಹೆಲಿಕಾಪ್ಟರ್ ದುರಂತದಲ್ಲಿ ಗಂಭೀರವಾಗಿ ಗಾಯಗೊಂಡು ಬೆಂಗಳೂರಿನ ಕಮಾಂಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದಂತಹ ಗ್ರೂಪ್ ಕ್ಯಾಪ್ಟನ್ ವರುಣ್ ಸಿಂಗ್ ಇಂದು ವಿಧಿವಶರಾದರು ಗ್ರೂಪ್ ಕ್ಯಾಪ್ಟನ್ ವರುಣ್ ಸಿಂಗ್ ಮೃತದೇಹ ಯಲಹಂಕ ಏರ್ಬೇಸ್ನಿಂದ ಉತ್ತರ ಪ್ರದೇಶಕ್ಕೆ ನಾಳೆ ಕಳಿಸಿಕೊಡಲಾಗ್ತಾ ಇದೆ ಕುಟುಂಬಸ್ಥರ ಸಮ್ಮುಖದಲ್ಲಿ ಮೃತದೇಹ ಉತ್ತರ ಪ್ರದೇಶಕ್ಕೆ ರವಾನಿಸಲಾಗ್ತಾ ಇದೆ ಅಂತ ಸೇನೆಯ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ ಗ್ರೂಪ್ ಕ್ಯಾಪ್ಟನ್ ವರುಣ್ ಸಿಂಗ್ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸೇರಿದಂತೆ ಗಣ್ಯರು ಸಂತಾಪವನ್ನು ಸೂಚಿಸಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಮಾತನಾಡಿದ್ದು ಭಾರತೀಯ ಸೇನೆ ದುಃಖದಲ್ಲಿದೆ ಕುಟುಂಬಕ್ಕೆ ದುಃಖ ಭರಿಸುವಂತ ಶಕ್ತಿ ನೀಡಲಿ ಅಂತ ಹೇಳಿದರು 13 ಜನ ಇರುವಂತ ಹೆಲಿಕಾಪ್ಟರ್ ದುರಂತದಲ್ಲಿ ವರುಣ್ ಸಿಂಗ್ ಅವರು ಬೆಂಗಳೂರಿನಲ್ಲಿ ಏರ್ಫೋರ್ಸ್ ಕಮಾಂಡ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದರು ಅವರಿಗೆ 80%ಕ್ಕಿಂತ ಹೆಚ್ಚು ಪರ್ಸೆಂಟ್ ಬರ್ನ್ಸ್ ಇತ್ತು ಅವರು ಸಪೋರ್ಟ್ ಸಿಸ್ಟಮಲ್ಲಿದ್ದರು ಒಳ್ಳೆ ಡಾಕ್ಟರು ಭಾಳ ಭಾಳ ಪ್ರಯತ್ನವನ್ನು ಮಾಡಿದರು ಸುಮಾರು 8 ದಿವಸ ಪ್ರಯತ್ನವನ್ನು ಮಾಡಿ ಕೊನೆಗೆ ಅವರು ಇವತ್ತು ಕೊನೆಯ ಉಸಿರು ಉಳಿದಿದ್ದಾರೆ ಭಾರತ ಮಾತೆಯ ಒಬ್ಬ ವೀರ ಯೋಧ ಇವತ್ತು ನಾವು ಕಳ್ಕೊಂಡಿದ್ದೇವೆ ಭಾರತದ ಸೇನೆ ಮತ್ತು ಜನತೆ ಇವತ್ತು ಭಾಳ
ದುಃಖ ತಪ್ಪದಲ್ಲಿದ್ದೇವೆ. ಅವರ ಮನೆಯಲ್ಲಿ ಎಲ್ಲರೂ ಕೂಡ ಮಿಲಿಟರಿಯಲ್ಲಿರುವಂಥವ್ರು, ಹೀಗಾಗಿ ಅಂಥ ಒಂದು ಶ್ರೇಷ್ಠ ಮನೆತನದಲ್ಲಿ ಅವರಿದ್ದರು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಹಾರೈಸ್ತೀನಿ. ನ್ಯೂಸ್ 18 ಅಭಿಯಾನಕ್ಕೆ ಉತ್ತಮ ಸ್ಪಂದನೆ ಸಿಕ್ಕಿದೆ. ಪದ್ಮಶ್ರೀ ಮಂಜಮ್ಮ ಜೋಗತಿ ಮನೆ ನಿರ್ಮಾಣಕ್ಕೆ ಆರ್ಥಿಕ ಸಹಾಯಕ್ಕೆ ನ್ಯೂಸ್ 18 ಕನ್ನಡ ಅಭಿಯಾನವನ್ನು ಕೈಗೊಂಡಿತ್ತು. ಈ ಸಮಾಜಮುಖಿ ಅಭಿಯಾನಕ್ಕೆ ಉತ್ತಮ ಸ್ಪಂದನೆ ಸಿಕ್ಕಿದ್ದು ಪದ್ಮಶ್ರೀ ಮಂಜಮ್ಮ ಜೋಗತಿಗೆ ಸೂರು ನಿರ್ಮಿಸಲಿಕ್ಕೆ 5 ಲಕ್ಷ ರೂಪಾಯಿ ಸಹಾಯವನ್ನು ಮಾಡಿ ಸುರಪುರ ಶಾಸಕ ರಾಜುಗೌಡ ಹಾಗೂ ಡಿಎಸ್ ಮ್ಯಾಕ್ಸ್ ನಿರ್ದೇಶಕ ದಯಾನಂದ ನೆರವಾಗಿದ್ದಾರೆ. ಇನ್ನು ಮಂಜಮ್ಮ ಜೋಗತಿ ಖಾತೆಗೆ ತಲಾ 2.5 ಲಕ್ಷ ರೂಪಾಯಿ ಹಣವನ್ನು ಜಮೆ ಮಾಡಿದ್ದಾರೆ. ನ್ಯೂಸ್ 18 ಕನ್ನಡದ ಕಾಳಜಿಗೆ ಮಂಜಮ್ಮ ಜೋಗತಿ ಧನ್ಯವಾದವನ್ನು ಸಲ್ಲಿಸಿದ್ದಾರೆ. ನನ್ನ ಸಂದರ್ಶನವನ್ನು ನೋಡಿ ಜನಪ್ರತಿನಿಧಿಗಳು ಹಾಗೂ ಜನರು ಹಾರೈಸಿದರು. ಸುರಪುರ ಶಾಸಕ ರಾಜುಗೌಡ ಹಾಗೂ ಡಿಎಸ್ ಮ್ಯಾಕ್ಸ್ ನಿರ್ದೇಶಕರಾಗಿರುವಂಥ ದಯಾನಂದ ಅವರು ಸೇರಿ 5 ಲಕ್ಷ ರೂಪಾಯಿ ನನ್ನ ಅಕೌಂಟ್ಗೆ ಹಾಕಿದ್ದಾರೆ. ನನ್ನ ತಾಯಿ ಸ್ಥಾನದಲ್ಲಿ ನನ್ನನ್ನು ನೋಡಿ ಸಹಾಯವನ್ನು ಮಾಡಿದ್ದಾರೆ ಅಂತ ಸಂತಸವನ್ನು ವ್ಯಕ್ತಪಡಿಸಿದರು. ಇದೇ ತಿಂಗಳ 10ನೇ ತಾರೀಕು ನ್ಯೂಸ್ 18ನಲ್ಲಿ ನನ್ನದೊಂದು ಸಂದರ್ಶನ ನಡೆಯಿತು. ಆ ಸಂದರ್ಶನ ಇಡೀ ತುಂಬ ಕರ್ನಾಟಕದ ಜನತೆ ಅದನ್ನು ನೋಡಿ ವಿಶಿಷ್ಟವಾದ ಒಂದು ದೇಣಿಗೆಯನ್ನು ಕೊಟ್ಟವರು ಅಂದರೆ ಸುರಪುರ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ನರಸಿಂಹ ನಾಯ್ಕ ರಾಜುಗೌಡರು. ಇವರು 2.5 ಲಕ್ಷ ರೂಪಾಯಿಯನ್ನು ಮತ್ತು ಡಿ ಎಸ್ ಮ್ಯಾಕ್ಸಿನ ನಿರ್ದೇಶಕರಾದ ದಯಾನಂದ್ ಸರ್ ಅವರು ಇಬ್ಬರು ಸೇರಿ ನನಗೆ 5 ಲಕ್ಷ ರೂಪಾಯಿಯನ್ನು ನನ್ನ ಅಕೌಂಟಿಗೆ ಜಮಾ ಮಾಡಿದ್ದಾರೆ. ದೇವರು ಅವರಿಗೆ ಆರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕೊಡಲಿ ಮತ್ತು ನ್ಯೂಸ್ 18ನ ಚಾನೆಲ್ನವರಿಗೂ ಆ ದೇವರು ಒಳ್ಳೆಯದನ್ನ ಮಾಡಲಿ. ರಾಜ್ಯ ವಕೀಲಿಗರ ಸಂಘದ ನಿರ್ದೇಶಕರ ಸ್ಥಾನದ ಚುನಾವಣೆ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲೆಯಿಂದ 3 ನಿರ್ದೇಶಕರು ಆಯ್ಕೆ ಆಗಿದ್ದಾರೆ. ಶಾಸಕ ಸಿಎನ್ ಬಾಲಕೃಷ್ಣ, ಎಸ್ಎಸ್ ರಘುಗೌಡ ಹಾಗೂ ಬಾಗೂರು ಮಂಚೇಗೌಡ ಜಯಬೇರಿಯನ್ನು ಬಾರಿಸಿದ್ದಾರೆ. ಶಮನ ಬೆಳಗುಳ ಕ್ಷೇತ್ರದ ಶಾಸಕ ಸಿಎನ್ ಬಾಲಕೃಷ್ಣ ಸತತವಾಗಿ 3 ಬಾರಿಗೆ ವಕ್ಕಲಿಗರ ಸಂಘದ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಒಟ್ಟು 11 ಮಂದಿ ಚುನಾವಣಾ ಕಣದಲ್ಲಿದ್ದರು. 3 ಜಯವನ್ನು ಸಾಧಿಸಿದ್ದಾರೆ. ಜನರನ್ನು ಆಕರ್ಷಿಸುವಂತ ನಿಟ್ಟಿನಲ್ಲಿ ಬಿಎಂಟಿಸಿ ಇಂದು ಮಹತ್ವದ ಆದೇಶವನ್ನು ಹೊರಡಿಸಿದೆ. ಬಿಎಂಟಿಸಿ ವಜ್ರ ಎಸಿ ಬಸ್ ದರ ಕಡಿತಗೊಳಿಸಿ ಬೆಂಗಳೂರು ಸಾರಿಗೆ ಸಂಸ್ಥೆಯಿಂದ ಅಧಿಕೃತ ಆದೇಶವನ್ನ ಹೊರಡಿಸಲಾಗಿರುವಂಥದ್ದು. ಜನರನ್ನ ಆಕರ್ಷಿಸಲಿಕ್ಕೆ ಎಸಿ ಬಸ್ ಟಿಕೆಟ್ ರೇಟ್ 34% ದರ ಕಡಿತಗೊಳಿಸಿ ಬಿಎಂಟಿಸಿ ಸುತ್ತೋಲೆಯನ್ನು ಹೊರಡಿಸಿದೆ. ದಿನದ ಪಾಸಿನ ಮೊತ್ತ 120 ರೂಪಾಯಿಯಿಂದ 100ಕ್ಕೆ ಇಳಿಸಲಾಗಿದೆ. ಮಾಸಿಕ ಪಾಸ್ ದರವನ್ನು 2,000 ರೂಪಾಯಿಯಿಂದ 1,500ಕ್ಕೆ ಇಳಿಸಲಾಗಿದೆ. ಸದ್ಯ ನಗರದ 9 ಮಾರ್ಗಗಳಲ್ಲಿ 80 ಬಿಎಂಟಿಸಿ ವೋಲ್ವೋ ಬಸ್ಗಳು ಸೇವೆಯನ್ನು ನೀಡ್ತಾ ಇದೆ. ಜನರಿಗೆ ಮತ್ತಷ್ಟು ಪೂರಕವಾಗಿ ಸೇವೆಯನ್ನು ಒದಗಿಸಲಿಕ್ಕೆ 12 ಮಾರ್ಗದಲ್ಲಿ 90 ಬಸ್ಗಳಿಂದ ಸೇವೆಯನ್ನು ನೀಡಲಿಕ್ಕೆ ನಿರ್ಧರಿಸಲಾಗಿದೆ. ಒಟ್ಟಾರೆ 21 ಮಾರ್ಗದಲ್ಲಿ 173 ಬಸ್ಗಳ ಸೇವೆ ಒದಗಿಸಲಿಕ್ಕೆ ಮುಂದಾಗಿರುವಂತಹ ಬಿಎಂಟಿಸಿ ಡಿಸೆಂಬರ್ 17ರಿಂದ ಕಾರ್ಯರೂಪಕ್ಕೆ ಬರುವಂತೆ ಸುತ್ತೋಲೆಯನ್ನು ಹೊರಡಿಸಿದೆ. ರಾಜ್ಯದಲ್ಲಿ ಇಂದು 317 ಕೊರೋನಾ